20 ವರ್ಷಗಳ ಬಳಿಕ ಅಫ್ಘಾನ್ ನಲ್ಲಿ ತಾಲಿಬಾನ್ ಸರ್ಕಾರ ರಚನೆ ಆಗ್ತಾ ಇದೆ. ಇಂದಿನಿಂದಲೇ ತಾಲಿಬಾನ್ ಸರ್ಕಾರದ ಸರ್ಕಸ್ ಶುರುವಾಗ್ತಾ ಇರುವಂತದ್ದು ಅಂತಿಮ ಹಂತದಲ್ಲಿದೆ. ತಾಲಿಬಾನ್ ಸರ್ಕಾರ ರಚನೆ ಮಾಡುವಂತ ತಯಾರಿ ಈಗ ಆಲ್ರೆಡಿ ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಯಾರು ಅಲ್ಲಿ ಪ್ರಮುಖವಾಗಿ ಪ್ರಮುಖ ಪಾತ್ರವನ್ನ ವಹಿಸಬೇಕು, ಯಾರು ಆಡಳಿತವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಗಿರುತ್ತೆ ತಾಲಿಬಾನ್ ಸರ್ಕಾರ ಅನ್ನುವಂತದ್ದೇ ಎಲ್ಲಾ ದೇಶಗಳಲ್ಲಿ ಇರುವಂತ ಕುತೂಹಲ. ಯಾರಾಗ್ತಾರೆ ಅಧ್ಯಕ್ಷ, ತಾಲಿಬಾನ್ ಸರ್ಕಾರಕ್ಕೆ ಎದುರಾಗಿರುವಂತ ಸವಾಲುಗಳು ಏನು ಅನ್ನುವಂತ ಪ್ರಶ್ನೆಗಳು ತುಂಬಾ ಇದೆ. ನ್ಯೂಸ್ 8 ನಲ್ಲಿ ತಾಲಿಬಾನ್ ಸರ್ಕಾರದ ಒಂದು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾವ ರೀತಿಯಾಗಿ ಇರಬಹುದು, ಯಾವ ರೀತಿಯಾದಂತ ಒಂದು ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ತಾಲಿಬಾನಿ ಸಂಘಟನೆ ಮುಂದಾಗಿದೆ ಅನ್ನುವಂತದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾಗಿ ಒಂದು ದೊಡ್ಡ ದೊಡ್ಡ ಸವಾಲುಗಳು ಇರುವಂತದ್ದು, ಯಾಕೆಂದ್ರೆ ಅಷ್ಟು ಈಜಿ ಅಲ್ಲ ತಾಲಿಬಾನಿಗಳು ಸರ್ಕಾರವನ್ನ ನೆಡೆಸುವಂತದ್ದು ಅಂತ, ಯಾಕೆಂದ್ರೆ ತುಂಬಾ ಸವಾಲುಗಳಿದ್ದಾವೆ. ಬೇರೆ ದೇಶದ ರೀತಿಯಲ್ಲಿ ಇಲ್ಲಿ ಎಲ್ಲಾ ದೇಶಗಳು ಒಪ್ಪಿಕೊಂಡು ಅಪ್ಕೊಂಡಿಲ್ಲ ಅಫ್ಘಾನಿಸ್ತಾನವನ್ನ, ಯಾಕೆಂದ್ರೆ ತಾಲಿಬಾನಿಗಳು ಆಡಳಿತವನ್ನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ, ಯಾಕೆಂದ್ರೆ ದೊಡ್ಡ ಭೀಕರತೆಯನ್ನ ಸೃಷ್ಟಿ ಮಾಡಿದ್ರು. ಈ ಹಿಂದೆನೂ ಕೂಡ ಅವರು ಸರ್ಕಾರವನ್ನ ನಡೆಸುವಂತ ಸಂದರ್ಭದಲ್ಲಿ ಅದೇ ರೀತಿಯಾದಂತ ಒಂದು ಭೀಕರತೆ ಇತ್ತು. ಸೋ ಈಗಾಗಿನೇ ಅವರನ್ನ ಅಂದ್ರೆ ಈ ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇರುತ್ತೆ ಇವರ ಸರ್ಕಾರ ಅನ್ನುವಂತ ಸವಾಲುಗಳಿರುವಂತದ್ದು, ಮುಲ್ಲಾ ಅಬ್ದುಲ್ ಗನಿ ಬರಾದರ್ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಲಿದೆ. ಮುಲ್ಲಾ ಗನಿ ಬರಾದರ್ ತಾಲಿಬಾನ್ನ ಸಹ ಸಂಸ್ಥಾಪಕ, ಮೃತ ಮುಲ್ಲಾ ಓಮರ್ ಮಗ ಯಾಕೂಬ್ ಅಹಮದ್ ಆತ ಕೂಡ ಪ್ರಮುಖ ಪಾತ್ರವನ್ನ ವಹಿಸಲಿದ್ದಾನೆ. ನಶೇರ್ ಮೊಹಮ್ಮದ್, ಐಬತುಲ್ಲಾ ಅಕುಂಜಾ ಪ್ರಮುಖರಿದ್ದಾರೆ. 12 ಮುಸ್ಲಿಂ ವಿದ್ವಾಂಸರ ಸಮಾಲೋಚನಾ ಮಂಡಳಿ ಕೂಡ ಇರಲಿರುವಂತದ್ದು, ಸರ್ಕಾರಕ್ಕೆ ಸಲಹೆಯನ್ನ ನೀಡುವಂತ ನಿಟ್ಟಿನಲ್ಲಿ 80% ಅಷ್ಟು ದೋಹಾದವರು, ಅಂದ್ರೆ ತಾಲಿಬಾನ್ ಸಂಘಟನೆಯಲ್ಲಿ ಒಂದು ಎರಡು ಭಾಗ ಇದೆ, ಅದರಲ್ಲಿ 80% ಅಷ್ಟು ದೋಹಾದವರು ಇಲ್ಲಿ ಆಡಳಿತದಲ್ಲಿ ಇರ್ತಾರೆ. ಕರ್ಜೈ ಹಕತ್ಯಾರ್ ಸಂಘಟನೆ ಸದಸ್ಯರು ಕೂಡ ಇರ್ತಾರೆ ಇದರಲ್ಲಿ. ಹೊಸ ಸರ್ಕಾರದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಾದಂತ ಪ್ರಾತಿನಿಧ್ಯ ಇಲ್ಲ, ನಿರ್ಣಾಯಕ ಪಾತ್ರವನ್ನ ವಹಿಸಲಿರುವಂತದ್ದು ಇಲ್ಲಿ ದೋಹಾದವರು. ತಾಲಿಬಾನ್ ನಲ್ಲಿ ಇರುವಂತ ಎರಡು ಸಂಘಟನೆಗಳು ಅವರಲ್ಲೇ ಡಿವೈಡ್ ಇದೆ, ಅಲ್ಲಿ ಅವರು ಪ್ರಮುಖ ಪಾತ್ರವನ್ನ ವಹಿಸುತ್ತಾರೆ. ಎಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್ ಬುಕ್ಕನಕರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಧರಣೇಶ್, ಇಲ್ಲಿ ಪ್ರಮುಖವಾಗಿ ತಾಲಿಬಾನಿಗಳ ನೇತೃತ್ವದಲ್ಲಿ ಸರ್ಕಾರ ಏನೋ ರಚನೆ ಆಗ್ತಾ ಇದೆ, ಆ ಒಂದು ದೇಶಕ್ಕೆ ಈಗ ನೆಕ್ಸ್ಟ್ ಇರುವಂತ ಸವಾಲುಗಳು ಏನು ಅಂತ, ಅಷ್ಟು ಈಜಿ ಆಗಿಲ್ಲ ಸರ್ಕಾರ ರಚನೆ ಆದ ತಕ್ಷಣ ಆಡಳಿತ ಮಾಡುವಂತದ್ದು. ಈಗ ಬರೋಬ್ಬರಿ 20 ವರ್ಷಗಳ ಬಳಿಕ ತಾಲಿಬಾನ್ಗಳು ಮತ್ತೆ ಅಫ್ಘಾನಿಸ್ತಾನದಲ್ಲಿ ಸರ್ಕಾರ ರಚನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಎಲ್ಲವೂ ಸರಿಯಾಗಿದ್ದಿದ್ರೆ ಮತ್ತೆ ಎಲ್ಲರೂ ಅವು ಅಂದುಕೊಂಡ ರೀತಿಯಲ್ಲಿ ಆಗಿದ್ದಿದ್ರೆ ನಿನ್ನೆ ಸರ್ಕಾರ ರಚನೆ ಆಗಬೇಕಾಯಿತು. ಅಂದ್ರೆ ಅಫ್ಘಾನಿಸ್ತಾನವನ್ನು ವಶಪಡಿಸಿಕೊಂಡ ಬಳಿಕ 18 ದಿನಗಳ ಬಳಿಕ ಅವರು ಅಲ್ಲಿ ಸರ್ಕಾರ ರಚನೆಯನ್ನು ಮಾಡಬೇಕಾಗಿತ್ತು. ಆದರೆ ಸರ್ಕಾರ ರಚನೆಯ ಹಿಂದೆ ಇರುವಂತಹ ಕಸರತ್ತಿದೆ ಅದು ಮತ್ತೆ ಗೊಂದಲದ ಕಾರಣಕ್ಕೋಸ್ಕರ ಅದು ಮುಂದೂಡಲ್ಪಡ್ತಾ ಇದೆ. ಈ ಇವತ್ತು ಕೂಡ 100% ಅಲ್ಲಿ ಆ ಸರ್ಕಾರ ರಚನೆ ಆಗೇ ಬಿಡುತ್ತೆ ಅಂತ ಹೇಳುವಂತ ಸ್ಥಿತಿಯಲ್ಲಿ ಇಲ್ಲ, ಯಾಕೆಂದ್ರೆ ಸರ್ಕಾರದಲ್ಲಿ ಯಾರ್ಯಾರು ಪ್ರಮುಖ ಪಾತ್ರವನ್ನು ವಹಿಸಬೇಕು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾಲಿಬಾನ್ಗಳ ನಡುವೆ ಇನ್ನೂ ಕೂಡ ಗೊಂದಲ ಇದೆ. ಒಂದು ಮಾತ್ರ ಈಗ ಖಚಿತ ಆಗಿದೆ, ತಾಲಿಬಾನ್ ನ ಕೋಫೌಂಡರ್ ಆಗಿರುವಂತಹ ಅಬ್ದುಲ್ ಗನಿ ಬ್ರಾದರ್ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗುತ್ತೆ ಅಂತ. ಆದರೆ ಉಳಿದಂತೆ ಈಗ ಅಂದ್ರೆ ಯಾವ್ಯಾವ ಪ್ರಮುಖ ಖಾತೆಗಳನ್ನ ಪ್ರಮುಖ ಸ್ಥಾನಗಳಲ್ಲಿ ಯಾರಿರಬೇಕು ಅನ್ನುವ ಬಗ್ಗೆ ತಾಲಿಬಾನ್ಗಳ ನಡುವೆ ಇನ್ನೂ ಕೂಡ ಗೊಂದಲ ಇದೆ. ಮತ್ತೆ ಈಗ ದೋಹಾಕ್ಕೆ ನೀವು ಹೇಳ್ತಿದ್ದಂಗೆ 80% ಅವರ ಪ್ರಾತಿನಿಧ್ಯ ಇರುತ್ತೆ. ಸೊ ಅದೇ ರೀತಿ ಈಗ ಉಳಿದವರಿಗೆ ಯಾವ ರೀತಿಯಲ್ಲಿ ಪ್ರಾತಿನಿಧ್ಯವನ್ನು ಕಲ್ಪಿಸಬೇಕು, ಎಷ್ಟು ಪ್ರಮುಖ ಸ್ಥಾನಗಳನ್ನು ನೀಡಬೇಕು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಏನೋ ಒಂದು ನಿರ್ಧಾರಕ್ಕೆ ಬಂದಿಲ್ಲ, ಅದರಿಂದಾಗಿ ತಡ ಆಗ್ತಾ ಇದೆ. ಈಗ ಸದ್ಯಕ್ಕೆ ಖಚಿತವಾಗಿ ತಿಳಿದುಬರುವಂತಹ ಮಾಹಿತಿಗಳ ಪ್ರಕಾರ ಅಲ್ಲಿ ಇಡೀ ಸಂಪುಟದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ಪ್ರಾತಿನಿಧ್ಯ ಇರಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ಅಫ್ಕೋರ್ಸ್ ಅಫ್ಘಾನಿಸ್ತಾನವನ್ನು ತಾಲಿಬಾನ್ಗಳು ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಇಡೀ ಅಂತಾರಾಷ್ಟ್ರೀಯ ಸಮುದಾಯ ವಿರೋಧವನ್ನು ಮಾಡಿತ್ತು. ಬಹಳ ಮುಖ್ಯವಾಗಿ ಚರ್ಚೆ ಆಗಿದ್ದು ಅಲ್ಲಿ ಮಹಿಳೆಯರ ಹಕ್ಕುಗಳಿಗೆ ಧಕ್ಕೆಯಾಗುತ್ತೆ ಅಂತ. ಆ ಸಂದರ್ಭದಲ್ಲಿ ತಾಲಿಬಾನ್ಗಳು ಸ್ಪಷ್ಟಪಡಿಸಿದ್ರು, ಇಲ್ಲ ನಾವು ಮಹಿಳೆಯರ ಹಕ್ಕುಗಳಿಗೆ ಧಕ್ಕೆ ಮಾಡಲ್ಲ, ಅವರ
ವಿದ್ಯೆ ಮತ್ತು ಆರೋಗ್ಯದ ಬಗ್ಗೆ ಗಮನ ಹರಿಸುತ್ತೇವೆ ಅನ್ನುವಂತ ಮಾತುಗಳನ್ನು ಹೇಳಿದ್ರು ಆದರೆ ಈಗ ಅವರ ನಿಜವಾದ ಬಣ್ಣ ಬಯಲಾಗ್ತಾ ಇದೆ ಇಡಿ ಸರ್ಕಾರದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ಪ್ರಾತಿನಿಧ್ಯ ಇಲ್ಲ ಅಂತ ಹೇಳಿ ಗೊತ್ತಾಗ್ತಿದೆ ಇನ್ನು ನಾನು ಆಗ್ಲೇ ಹೇಳಿದಂತೆ ಮತ್ತೆ ನೀವು ಕೂಡ ಅದನ್ನ ಉಲ್ಲೇಖಿಸಿದ್ರಿ ಏನಂತಂದ್ರೆ ಅಂತಾರಾಷ್ಟ್ರೀಯ ಸಮುದಾಯ ಈ ಸರ್ಕಾರವನ್ನು ಒಪ್ಪಿಲ್ಲ ಅದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿ ಏನೋ ಸ್ಟಾನಿಕ್ ಜಾಯ್ ಅನ್ನುವಂತವರು ಅವರಿಗೆ ಈಗ ಒಂದಷ್ಟು ಸಂಪರ್ಕ ಇದೆ ಅನ್ನುವ ಕಾರಣಕ್ಕೋಸ್ಕರ ಅವರಿಗೆ ವಿದೇಶಾಂಗ ಇಲಾಖೆ ಸಿಗುತ್ತೆ ಅನ್ನುವಂತದ್ದು ಈಗ ಖಚಿತ ಆಗ್ತಾ ಇದೆ ಯಾಕೆಂದ್ರೆ ಯಾರು ವಿದೇಶಾಂಗ ಇಲಾಖೆ ಸಚಿವರಾಗಿರ್ತಾರೆ ಅನ್ನುವಂತದ್ದು ಬರೀ ಅಫ್ಘಾನಿಸ್ತಾನದ ವಿಷಯಕ್ಕಷ್ಟೇ ಅಲ್ಲ ಇವನ್ ಭಾರತಕ್ಕೂ ಮತ್ತು ಅಂತಾರಾಷ್ಟ್ರೀಯ ಸಮುದಾಯಕ್ಕೂ ಬಹಳ ಮುಖ್ಯವಾದಂತಹ ಸಂಗತಿ ಆಗಿದೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಧರ್ಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ